ಏರ್ ಶೋ ಇದೆ, ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮತ್ತು ಕಮಿಷನರ್ ಪೊಲೀಸ್ ಅವರು ಒಂದು ಪ್ರೆಸ್ ನೋಟ್ ಅಥವಾ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ವಿ. 22 ಮತ್ತು 23 ತಾರೀಕಿಗೆ 4 ಗಂಟೆಯಿಂದ 5 ಗಂಟೆ ತನಕನೂ ಕೂಡ ಅದರೊಳಗಡೆ ಇರುತ್ತೆ. ಸಿ ಮೊದಲನೇ ದಿವಸಕ್ಕೆ ಏನು 22 ತಾರೀಕಿಗೆ ಇರುವಂಥದ್ರೊಳಗಡೆ ಅದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಇದ್ರ ಬೇಸ್ ಮೇಲೆ ಮಾಡ್ತಾ ಇದ್ವಿ. 23 ತಾರೀಕು ಅವತ್ತು ದಿವಸ ಟಾರ್ಚ್ ಲೈಟು ಇರೋದ್ರಿಂದ, ಟಾರ್ಚ್ ಲೈಟಿನ ರಿಹರ್ಸಲ್ ಇರೋದ್ರಿಂದ ಮತ್ತು ಏರ್ ಶೋನು ಕಂಬೈಂಡ್ ಆಗೋದ್ರಿಂದ ಅವತ್ತಿನ ದಿವಸಕ್ಕೆ ಒಂದಕ್ಕೆ ಪಾಸನ್ನು ಕೊಡೋದಕ್ಕೆ ಮತ್ತು ಟಿಕೆಟ್ಗಳನ್ನ ಕೊಡೋದಕ್ಕೆ ನೋಡ್ತಾ ಇದ್ವಿ. ಕಾಯ್ಬೇಕಾಗುತ್ತೆ ಇದರೊಳಗಡೆ. ಇದು ಎರಡೂ ಅವಕಾಶಗಳು ಒಟ್ಟಿಗೆ ಸಿಗ್ತಾ ಇರೋದ್ರಿಂದ ಮತ್ತೆ ಆ ಟೈಮಲ್ಲಿ ಕಂಪ್ಲೀಟ್ಲಿ ಬನ್ನಿ ಮಂಟಪವನ್ನು ವೆಕೇಟ್ ಮಾಡಿ ಮತ್ತೆ ಫಿಲಪ್ ಮಾಡೋದು ಕಾರಣಾಂತರಗಳಿಂದ ಸಮಸ್ಯೆ ಆಗುತ್ತೆ. ಮತ್ತೆ ಏರ್ಫೋರ್ಸ್ ಇದರಿಂದ ಏನು ಬರುತ್ತೆ, ಏನು ಸೂರ್ಯಕಿರಣ್ ತಂಡ ಏನು ಬರುತ್ತೆ, ಆಕ್ರೋಬೆಟಿಕ್ ಟೀಮ್ ಏನು ಬರುತ್ತೆ, ಏರೋಬೆಟಿಕ್ ಟೀಮ್ಸ್, ಆ ಏರೋಬೆಟಿಕ್ ಟೀಮ್ಸ್ ಅವ್ರದ್ದು ರಿಕ್ವೈರ್ಮೆಂಟ್ ಪ್ರಕಾರ 4 to 5 ಅಂತ ಹೇಳಿದೆ. 7 o'clock ಟಾರ್ಚ್ ಲೈಟ್ನ ರಿಹರ್ಸಲ್ ಸ್ಟಾರ್ಟ್ ಆಗೋದ್ರಿಂದ ಮೇ ಬಿ ಆ ಟೈಮ್ ಒಳಗಡೆ 2 hours ಒಳಗಡೆ ಅವರೆಲ್ಲರೂ ಕಾಯ್ಬೇಕಾಗುತ್ತೆ. ಉಳಿದಿರೋ ಡೀಟೇಲ್ಸನ್ನು ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಹೇಳ್ತೀವಿ. ಇವತ್ತು ಮೊದಲನೇ ದಿವಸ 22 3 ಗಂಟೆ ತನಕನೂ ಕೂಡ ಅವರು 1 ಗಂಟೆ ಮುಂಚಿತವಾಗಿಯೇ ಎಲ್ಲರೂ ಕೂಡ ಬರಬೇಕು ಅಂತ. 3 ಗಂಟೆ ನಂತರ ಎಂಟ್ರಿಯನ್ನು ನಾವು ಅದನ್ನು ಕ್ಲೋಸ್ ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಬರೋರು ನೀರು ಮತ್ತು ನೆರಳಿನ ಸಿದ್ಧತೆಯನ್ನು ಮಾಡಿಕೊಂಡು ಬರಬೇಕು. ಮತ್ತು ಆದಷ್ಟು ಎಲ್ಲರೂ ಕೂಡ ಆದಷ್ಟು ಮುಂಚಿತವಾಗಿಯೇ ಪಾರ್ಕಿಂಗ್, ಯಾಕೆಂದರೆ ಅದರಲ್ಲಿ ಮಲ್ಟಿಪಲ್ ಎಂಟ್ರೀಸ್ಗಳಿರುತ್ತೆ. ಪ್ರೆಸ್ ನೋಟನ್ನು ಕೂಡ ಕಮಿಷನರ್ ಪೊಲೀಸ್ ಮತ್ತು ಡಿ ಸಿ ಪಿ ಅವರು ಅದನ್ನು ಕೊಡ್ತಾರೆ ಎಲ್ಲೆಲ್ಲಿ ಪಾರ್ಕಿಂಗು ಇದರೊಳಗಡೆ ಅಂತ. ಹಾಗಾಗಿ ಜನ ಅದನ್ನು ಮುಂಚಿತವಾಗಿಯೇ ನೋಡಿಕೊಂಡು ಬಂದು ಆಸನರಾಗಿದ್ದರೆ, ಯಾಕೆಂದರೆ 3-4 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಅಂದರೆ 3:30 ನಾವು ಎಂಟ್ರಿ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಮತ್ತು ಭಾಳ ದಿವಸಗಳ ನಂತರ ಇದಾಗ್ತಾ ಇರೋದ್ರಿಂದ, ಏನು ಏರ್ ಶೋ ಆಗ್ತಾ ಇರೋದ್ರಿಂದ ನೂಕ್ನುಗ್ಲು ಆಗ್ಬೋದು. ಅದನ್ನು ತಪ್ಪಿಸೋದಕ್ಕೆ ಎಲ್ಲರೂ 3 ಗಂಟೆಗಿಂತ ಮುಂಚಿತವಾಗಿ ಬಂದು ಕೂತ್ಕೊಂಡ್ರೆ ಬೆಟರ್ ಇರುತ್ತೆ. ಮೊದಲನೇ ದಿವಸ, ಎರಡನೇ ದಿವಸನೂ ಅಷ್ಟೇ, ಅವರು ಇನ್ನೂ 2 ಗಂಟೆ ಎಕ್ಸ್ಟ್ರಾ ಮತ್ತು ರಿಹರ್ಸಲ್ ಆಫ್ ಟಾರ್ಚ್ ಲೈಟಿಗೂ ಕೂಡ ರೆಡಿಯಾಗಿ ಬರಬೇಕು. ಅಲ್ಲ, ಅದು ಮುಂಚೆ 3 ದಿವಸ ಅಂತ ಹೇಳಿತ್ತು. ಅದರೊಳಗಡೆನೂ ಕೂಡ ಮತ್ತೆ ಲೋಕಲ್ ಭಾಳ ಇದರಲ್ಲಿ ಎರಡನ್ನೂ ಕೂಡ ಬ್ಲೆಂಡ್ ಮಾಡಬೇಕಾಗಿರುತ್ತೆ. ದೇಶದ ಮೂಲೆ ಮೂಲೆಯಿಂದನೂ ಟ್ಯಾಲೆಂಟ್ ಬೇಕಾಗುತ್ತೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಸ್ಥಳೀಯ ಕಲಾವಿದರು, ಸ್ಥಳೀಯ ಅಂದರೆ ಬರೀ ಮೈಸೂರು ಅಷ್ಟೇ ಅಲ್ಲ, ಕರ್ನಾಟಕದ ಜನತೆಗೂ ಕೂಡ ಕರ್ನಾಟಕದ ಕಲಾವಿದರಿಗೂ ಕೂಡ ಸಹಾಯ ಆಗಬೇಕು ಅನ್ನೋಂಥ ಡೈರೆಕ್ಷನ್ ಹಾಕಿದ್ರಿಂದ ನಾವು ಆ್ಯಕ್ಚುಲಿ 3 ದಿವಸ ಮಾಡಿ ಸ್ವಲ್ಪ ಖರ್ಚು ಕಡಿಮೆ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿತ್ತು. ಆದರೆ ಮನರಂಜನೆ ವಿಷಯ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು. ಬಟ್ ದಸರಾ ಈಸ್ ಒನ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಬೇಕು ಅನ್ನೋದಕ್ಕೆ 1 ಡೇ ಆ್ಯಡ್ ಮಾಡ್ಕೊಂಡಿದ್ವಿ. 4-5 ದಿವಸಗಳಲ್ಲಿ ಏನೇನು ನಡೀತಾ ಇತ್ತು ಅವನ್ನೆಲ್ಲವನ್ನು ಕೂಡ ನೀವು 5 ದಿವಸ ನಡೀತಾ ಇರುವಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ 4 ದಿವಸದಲ್ಲೇ ಪ್ಯಾಕ್ ಆಗಿ ಬರುತ್ತೆ. ಅದು ಭಾಳ ಚೆನ್ನಾಗಿದೆ, ಭಾಳ ಎನ್ಕರೇಜಿಂಗ್ ಆಗಿದೆ. ನನಗೂ ಕೂಡ ಮೊದಲನೇ ದಸರಾ ಇದರೊಳಗಡೆ ನಾನು ನೋಡ್ತಾ ಇರೋ ಹಾಗೆ ಪ್ರತಿ ದಿವಸವೂ ಕೂಡ ಕ್ರೌಡ್ ಜಾಸ್ತಿ ಆಗ್ತಾ ಇದೆ, ನಿರೀಕ್ಷೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಅದಕ್ಕೆ ತಕ್ಕನಾಗೆ ಒಂದು ದಸರಾ ವಿಶೇಷ ಸಮಿತಿಯ ಎಲ್ಲ ಉಪಸಮಿತಿಯ ಕಾರ್ಯಾಧ್ಯಕ್ಷರುಗಳಾಗಿರ್ಬೋದು, ಉಪಸಮಿತಿಯ ಉಪವಿಶೇಷಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದ ಪ್ರಕಾರ ಪ್ರತಿ ದಿವಸವೂ ಅವರ ಜೊತೆಗೆ ಇದರೊಳಗಡೆ ಇಟ್ಕೊಂಡು, ಮತ್ತು ಈಗ ನಾನ್ ಪೊಲಿಟಿಕಲ್ ಕಮಿಟೀಸ್ಗಳು ಕೂಡ ಅಪಾಯಿಂಟ್ ಆಗಿದ್ದಾರೆ, ನಾನ್ ಆಫಿಷಿಯಲ್ ಕಮಿಟೀಸ್ಗಳು ಕೂಡ, ಅವರು ಎಲ್ಲರೂ ಕೂಡ ಉತ್ಸುಕತೆಯಿಂದ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ತೆರಿಗೆ ವಿನಾಯಿತಿ ಬಂದಿದೆ ನಿನ್ನೆ, ಅದು ಕೂಡ ಅನೌನ್ಸ್ ಮಾಡಿದ್ವಿ, ನಾನು ನಿನ್ನೆ ಮೀಡಿಯಾ ಗ್ರೂಪಲ್ಲೂ ಶೇರ್ ಮಾಡ್ಕೊಂಡಿದ್ವಿ. ಹಾಗಾಗಿ ಈ ದಸರಾ ಸಮಯದೊಳಗಡೆ ಸಾರಿಗೆ ಇಲಾಖೆಯಿಂದ ವಿನಾಯಿತಿಯನ್ನು ಕೊಟ್ಟು ಅವರ ಆದೇಶವನ್ನು ಹೊರಡಿಸಿ.